ಕಾರ್ಯಕ್ರಮದ ಪ್ರಾಯೋಜಕರು ಅಮೃತ್ ನೋನಿ. ನಮಸ್ಕಾರ. ಸಿನಿಮಾ ಸ್ಕೂಲ್ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ನಾನು ಶಿವಶಂಕರ ರಾಜು. ಫಿಲ್ಮ್ ಆ್ಯಕ್ಟಿಂಗು ಮತ್ತು ಡೈರೆಕ್ಷನ್ ವಿಷಯಗಳಲ್ಲಿ ತರಬೇತಿ ನೀಡುವಂಥ ತರಬೇತುದಾರ. ನಾವು ಕಳೆದ ಸಂಚಿಕೆಯಲ್ಲಿ ಸಂಭಾಷಣೆ ಹೇಳುವಾಗ ಯಾವ ಯಾವ ವಿಷಯಗಳ ಕಡೆ ಗಮನ ಕೊಡಬೇಕು ಅಂತ ಮಾತಾಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಕೆಲವು ವಿಷಯಗಳನ್ನು ಮಾತಾಡೋಣ. ಸಂಭಾಷಣೆ ಹೇಳುವಾಗ ನಟ ಮಾತಾಡಬೇಕಾದ್ರೆ ಸಾಕಷ್ಟು ಅವನಿಗೆ ಹೇಳೋಕ್ಕೆ ಆಗದೇ ಇರೋವಂಥ ಕಠಿಣವಾದ ಪದಗಳು ಸಂಭಾಷಣೆಯಲ್ಲಿ ಬಂದ್ಬಿಡುತ್ತೆ. ಸೊ ಕಠಿಣವಾದ ಪದಗಳನ್ನು ಉಚ್ಚಾರ ಮಾಡೋಕ್ಕಾಗಲ್ಲ ಅವನಿಗೆ. ನಮ್ಮದೇ ಆದ ಕನ್ನಡ ಭಾಷೆಯನ್ನು ಆ ಭಾಷೆಯಲ್ಲಿ ಬರೋ ಕಠಿಣವಾದ ಪದಗಳನ್ನು ಉಚ್ಚಾರ ಮಾಡೋಕ್ಕೆ ಬರಲ್ಲ ಅಂದರೆ ಏನರ್ಥ? ಯಾಕೆ ಬರಲ್ಲ ಅಥವಾ ಯಾಕೆ ನಾವು ಸರಿಯಾಗಿ ಶುದ್ಧವಾದ ಕನ್ನಡ ಮಾತಾಡಲ್ಲ ಅಂದರೆ, ಸ್ನೇಹಿತರೆ, ನಮ್ಮಗಳಿಗೆ ವಿದ್ಯೆ ಬಂದಿದ್ದೇ ತೀರಾ ಇತ್ತೀಚೆಗೆ. ಕಠಿಣವಾದ ಪದಗಳನ್ನು ಸುಲಭ ಮಾಡ್ಕೊಳ್ಳೋದು ಹೇಗೆ ಅಂತ ನಮ್ಮ ಆ್ಯಕ್ಟಿಂಗ್ ಎಕ್ಸ್ಪರ್ಟ್ಸು ಅಂದರೆ ಹೊಸದಾಗಿ ನಟನೆ ಕಲಿಯೋಕೆ ಬರೋರಿಗೆ, ನೋಡಪ್ಪ ಈ ಥರ ಮಾಡಿದ್ರೆ ನೀನು ಶುದ್ಧವಾದ ಭಾಷೆ ಆಗುತ್ತೆ, ಈ ಥರ ಮಾಡಿದ್ರೆ ನೀನು ನಟ ಆಗ್ತೀಯ, ಹೀಗೆ ಮಾಡಿದ್ರೆ ಸರಿ ಪರ್ಫೆಕ್ಷನ್ ಸಿಗುತ್ತೆ ಅಂತ ಹೇಳ್ಕೊಡೋದಕ್ಕೆ ತಲೆ ಕೆಡಿಸ್ಕೊಂಡು ಅದರದ್ದೇ ಆದಂಥ ಅಭ್ಯಾಸಗಳನ್ನು ನಿರೂಪಣೆ ಮಾಡಿದೆ ಅದನ್ನು ನಿರೂಪಿಸ್ತಾರಲ್ಲ, ಅವರು ಆ್ಯಕ್ಟಿಂಗ್ ಎಕ್ಸ್ಪರ್ಟ್ಸು, ನಮ್ಮ ಹಿರಿಯರು. ಸೊ ಅವ್ರ ಪ್ರಕಾರ ಏನಂತಂದರೆ, ಈಗ ಉದಾಹರಣೆಗೆ ಕನ್ನಡ ಭಾಷೆ. ಸೊ ಕನ್ನಡ ಭಾಷೆಯಲ್ಲಿ ನನಗೆ ಗೊತ್ತಿರೋ ಹಾಗೆ ಹೇಳೋಕ್ಕೆ ಆಗದಿರೋಂಥ ಅಂತಹ ಕಠಿಣವಾದ ಪದಗಳು ಏನಿಲ್ಲ. ಸಾಮಾನ್ಯವಾಗಿ ಎಲ್ಲ ಭಾಷೆಯಲ್ಲೂ ತಪ್ಪು ಮಾಡೋ ಹಾಗೆ ಸ್ವಲ್ಪ ಸಣ್ಣ ಪುಟ್ಟ ತಪ್ಪುಗಳು ಇರ್ತದೆ ಅಷ್ಟೇ. ಆದರೆ ಹೇಳೋಕ್ಕೆ ಆಗದೇ ಇರೋವಂಥದ್ದು, ಉಚ್ಚಾರ ಮಾಡೋಕ್ಕಾಗದೇ ಇರೋವಂಥದ್ದು ಸಾಮಾನ್ಯವಾಗಿ ಅಂಥದ್ದೇನು ಇಲ್ಲವೇನೋ ಅಂತ ಅಂದ್ಕೊಳ್ತೀನಿ ನಾನು. ಆದರೆ ನಮ್ಮ ಕನ್ನಡ ಭಾಷೆಯಲ್ಲಿ ಬೇರೆ ಭಾಷೆಗಳ ಪ್ರಭಾವ ಇರುತ್ತೆ ನೋಡಿ. ಅಂದರೆ ಬೇರೆ ಭಾಷೆಯ ಪದಗಳು ಸುಳಿಯುತ್ತವೆ ಸಾಕಷ್ಟು. ಈಗ ಸುಮಾರು ಇಂಗ್ಲೀಷ್ ಪದಗಳು ಮಾತಾಡ್ತೀವಿ, ಹಾಗೆ ಸುಮಾರು ಬೇರೆ ಭಾಷೆಯ ಪದಗಳು ನಮ್ಮ ಕನ್ನಡ ಭಾಷೆಯಲ್ಲಿ ಮಿಳಿತವಾಗಿರ್ತವೆ. ಸೊ ಅವುಗಳನ್ನು ಹೇಳೋದಕ್ಕೆ ಕಷ್ಟ ಆಗ್ಬಿಡುತ್ತೆ. ಸೊ ಯಾವ ಭಾಷೆ ನಮ್ಮ ಕನ್ನಡದಲ್ಲಿ ಹೆಚ್ಚು, ಯಾವ ಭಾಷೆಯ ಪದಗಳು ಹೆಚ್ಚು ಬರ್ತವೆ ಅಂತ ನೋಡಿದ್ರು. ತೆಲುಗು ಬರುತ್ತಾ ಅಂತ ನೋಡಿದ್ರು. ತೆಲುಗು ಇಲ್ಲ, ರಾರಾ ಪೋರಾ ಅನ್ನೋದು ಬಿಟ್ಟರೆ ಹೆಚ್ಚಿನ ಭಾಷೆಯ ಪದಗಳೇನು ಅಂತ ನುಸ್ಲಲ್ಲ. ತಮಿಳು ಬರುತ್ತಾ ಅಂತ ನೋಡಿದ್ರು. ವಡಾ ಪೋಡಾ ಎನ್ನಡ ಅನ್ನೋದು ಬಿಟ್ಟರೆ ಮಿಕ್ಕಿದಂಥದ್ದೇನು ಕಾಣಲಿಲ್ಲ. ಹಿಂದಿ ಬರುತ್ತಾ ಅಂತ ನೋಡಿದ್ರು. ಓ ಆರೆ ಜಾರೆ ಕೈಕೊರೆ ಅನ್ನೋದು ಬಿಟ್ಟರೆ ಬೇರೆ ಅಂಥದ್ದೇನು ಕಾಣಲಿಲ್ಲ. ಮಲಯಾಳಮ್ಮು ಪಕ್ಕದಲ್ಲೇ ಇದ್ದರೂ ಕೂಡ ನಿಜವಾಗಲೂ ಯಾವ ಕನ್ನಡದ ಉಚ್ಚಾರ ಮಾಡೋದು ಕಷ್ಟ, ಕನ್ನಡ ಭಾಷೆಯಲ್ಲಿ ಯಾವ ಏನು ನುಸ್ಲಿಲ್ಲ. ಇನ್ನು ಮರಾಠಿ ನಿಜವಾಗಲೂ ಗೊತ್ತಿಲ್ಲ, ಬಂಗಾಳಿ ಕೇಳೇ ಇಲ್ಲ, ಭೋಜ್ಪುರಿ, ಬಿಹಾರಿ, ಅಸ್ಸಾಮಿ ಇವೆಲ್ಲ ನಮಗೆ ಗೊತ್ತಿಲ್ಲ. ನಮ್ಮದೆಲ್ಲ ಭಾಷೆ ಅಂದರೆ ನಮ್ಮ ಭಾಷೆಯಲ್ಲಿ ಅವಳ ಪ್ರಭಾವವೂ ಇಲ್ಲ, ಒಂದು ಪದಗಳು ಕೊಡೋದು ಒಂದು ಸುಳ್ಳಿರೋದನ್ನು ನಾನಂತೂ ಕಂಡಿಲ್ಲ. ಹಾಗಾದರೆ ಯಾವ ಭಾಷೆಯ ಪದಗಳು ನಮ್ಮ ಕನ್ನಡ ಭಾಷೆಯಲ್ಲಿ ಹೆಚ್ಚು ನುಸುಳಿವೆ, ಹೆಚ್ಚು ಬಳಕೆ ಆಗ್ತಾ ಇದ್ದಾವೆ ಅಂತ ಗಮನಿಸಿದಾಗ ಸಂಸ್ಕೃತ ಭಾಷೆಯ ಪದಗಳು ಹೆಚ್ಚು ಮಿಳಿತವಾಗಿದ್ದಾವೆ. ಸಾಮಾನ್ಯವಾಗಿ ಸಹಜವಾಗಿ ಅವನ್ನು ನಾವು ಬಳಸ್ಬಿಡ್ತೀವಿ, ಬಳಕೆಗಳಲ್ಲಿ ಇದ್ದಾವೆ ಅಂತ ಕಂಡುಕೊಂಡ್ರು ನಮ್ಮ ಎಕ್ಸ್ಪರ್ಟ್ಸು. ಸೊ ಆದ್ದರಿಂದ ಏನು ಮಾಡಿದ್ರಪ್ಪ ಅಂತಂದರೆ, ಒಂದು ತರ್ಕ ಇದೆ, ನಿನಗೆ ಯಾವ್ದು ಕಷ್ಟನೋ ಅದಕ್ಕಿಂತ ಕಷ್ಟವಾದ್ದನ್ನು ನೀನು ಅಭ್ಯಾಸ ಮಾಡಿಬಿಡು, ನಿನಗೆ ಅದು ಸುಲಭ ಆಗ್ಬಿಡುತ್ತೆ ಇದು ಅಂತ. ಸೊ ಅಂದರೆ ಕನ್ನಡದಲ್ಲಿ ಬರತಕ್ಕಂಥ ಕಠಿಣವಾದ ಪದಗಳನ್ನು ಸುಲಭ ಮಾಡ್ಕೊಳ್ಳೋದಕ್ಕೆ ಸಂಸ್ಕೃತ ಶ್ಲೋಕಗಳನ್ನು ಅಥವಾ ಮಂತ್ರಗಳನ್ನು ಎಷ್ಟಾಗುತ್ತೋ ಅಷ್ಟು ಕಲ್ತ್ಕೊಳ್ಳಪ್ಪ, ನಿನಗೆ ಕನ್ನಡ ಈಸಿ ಆಗಿಬಿಡುತ್ತೆ, ಜೊತೆಯಲ್ಲಿ ಸಂಸ್ಕೃತ ಪದಗಳೇನಾದರೂ ಬಂದರೆ ನಿನ್ನ ಸಂಭಾಷಣೆಯಲ್ಲಿ ಅವು ಕೂಡ ಸುಲಭ ಆಗಿಬಿಡುತ್ತೆ. ಆ ಸಂಸ್ಕೃತ ಭಾಷೆಯ ಪದಗಳೇ ಹೆಚ್ಚು ಬರುವಂಥದ್ದು ಕನ್ನಡದಲ್ಲಿ ಅಂತ ನಮ್ಮ ಹಿರಿಯರು ಎಕ್ಸ್ಪರ್ಟ್ಸು ಒಂದು ಮಾರ್ಗ ಹಾಕ್ಕೊಟ್ರು. ಏನು ಮಾರ್ಗ ಅದು? ಸಂಸ್ಕೃತ ಇಡೀ ಭಾಷೆಯನ್ನು ಕಲ್ತ್ಕೊಂಡ್ರೆ ಸಂತೋಷ ಬೇಡ, ಅಷ್ಟೊಂದು ಕಲ್ತ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಕೆಲವು ಶ್ಲೋಕಗಳನ್ನಾದರೂ ಕಲ್ತ್ಕೊಳ್ಳಪ್ಪ ಅಂತ. ಅದು ನಮ್ಮ ಫಿಲಮ್ ಇನ್ಸ್ಟಿಟ್ಯೂಟ್ನ ಸಿಲೆಬಸ್ಸಲ್ಲಿ ಪಠ್ಯದಲ್ಲಿ ಅದಿದೆ. ನಾನು ಹೇಳ್ತಾ ಇರೋದು ಸ್ನೇಹಿತರೆ, ನಮ್ಮ ಫಿಲಮ್ ಇನ್ಸ್ಟಿಟ್ಯೂಟ್ಸಲ್ಲಿ ಏನು ಸಿಲೆಬಸ್ ಇದೆಯೋ ಅದನ್ನೇ ಹೇಳ್ತಾ ಇರೋದು. ಇದು ನಾನು ಹೇಳ್ತಾ ಇರೋ ವಿಷಯಗಳು
ಹೊಸದಾಗಿ ಕಲಿಯೋಕೆ ಬರ್ತಾನಲ್ಲ ನಟನೆಯನ್ನು ಅಥವಾ ಈ ಕ್ಷೇತ್ರವನ್ನು ಪ್ರವೇಶ ಮಾಡೋಕ್ಕೆ ಬರ್ತಾನಲ್ಲ, ವೃತ್ತಿಯನ್ನು ತೊಗೊಳಕ್ಕೆ ಬರ್ತಾನಲ್ಲ ಹೊಸದಾಗಿ, ಅವರಿಗೆ ಪ್ರಾಥಮಿಕ ವಿಷಯಗಳನ್ನು ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ಇದು ತುಂಬ ನಟನೆ ಬಗ್ಗೆ ತಿಳ್ಕೊಂಡ್ರೋ ಬುದ್ಧಿವಂತರಿಗೆ ಇದು ಏನಿವೆಲ್ಲ ಹೇಳ್ತಾ ಇದ್ದಾರೆ ಈ ಮನುಷ್ಯ ಅಂತ ಅನ್ನಿಸ್ಬೋದೇನೋ, ಆದರೆ ಪ್ರಾಥಮಿಕ ವಿಷಯಗಳನ್ನು ನಾನು ಹೇಳ್ತಾ ಇದ್ದೀನಿ. ಇವಾಗ ಹೊಸದಾಗಿ ಬರೋವಂಥವ್ರಿಗೆ ತುಂಬ ಅನುಕೂಲ ಖಂಡಿತ ಆಗುತ್ತೆ. ನಾನು ಹೇಳ್ತಿರೋ ವಿಷಯಗಳು ಸರ್ವಕಾಲಿಕವಾದವು, ಯಾವಾಗಲೂ ಸತ್ಯವೇ. ಆದರೆ ಕೆಲವರು ಇದನ್ನು ಅಭ್ಯಾಸ ಮಾಡುವಾಗ ಬೇರೆ ಬೇರೆ ಅಭ್ಯಾಸಗಳನ್ನು ಅವರು ಅಳವಡಿಸ್ಕೋಬೋದು ಅಷ್ಟೇ, ಬಟ್ ವಿಷಯ ಯಾವಾಗಲೂ ಒಂದೇ. ಈಗ ಕಠಿಣವಾದ ಪದಗಳನ್ನು ಸುಲಭ ಮಾಡ್ಕೊಳ್ಳೋಕ್ಕೆ ಸಂಸ್ಕೃತ ಶ್ಲೋಕಗಳನ್ನು ಅಭ್ಯಾಸ ಮಾಡಿ, ಒಂದು ಮಾಡಿ, ಎರಡು ಮಾಡಿ, ನಿರಂತರವಾಗಿ ಅದನ್ನು ಅಭ್ಯಾಸ ಮಾಡ್ತಾಯಿರಿ. ಖಂಡಿತವಾಗಲೂ ನಿಮ್ಮ ಭಾಷೆ ಶುದ್ಧವಾದ ಭಾಷೆ ಬರುತ್ತೆ, ಜೊತೆಗೆ ಕಠಿಣ ಅಂತ ಯಾವುದೂ ಅನಿಸೋದೇ ಇಲ್ಲ. ನೋಡಿ, ಇದು ಯಾಕೆ ಮಹತ್ವ ಆಗುತ್ತೆ ಅಂತಂದರೆ, ನೋಡಿ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ, ನಾನು ಕ್ಲಾಸಲ್ಲಿ ಪಾಠ ಮಾಡುವಾಗ ಅವ್ರಿಗೆ ಇದು ಅರ್ಥವಾಗಲ್ಲ, ಏನಪ್ಪ ಈ ಮನುಷ್ಯ ಹಿಂಗೆ ಕೊಯ್ತಾವನೆ ಅಂತ ಅನಿಸುತ್ತೆ ಅವ್ರಿಗೆಲ್ಲ. ಯಾವತ್ತೋ ಒಂದಿನ ನನಗೆ ಫೋನ್ ಮಾಡ್ತಾರೆ, ಫೋನ್ ಮಾಡಿಬಿಟ್ಟು ಸಾರ್ ಅದು ಏನಪ್ಪ ಅಂದರೆ, ಸಾರ್ ಇಂಥ ಶೂಟಿಂಗಲ್ಲಿದ್ದೀನಿ, ಸೀರಿಯಲ್ ಶೂಟಿಂಗಲ್ಲಿದ್ದೀನಿ ಅಥವಾ ಸಿನಿಮಾ ಶೂಟಿಂಗಲ್ಲಿದ್ದೀನಿ, ಸಾರ್ ನೀವು ಪಾಠ ಮಾಡುವಾಗ ನಂಗೆ ಅದು ಅರ್ಥ ಆಗಲಿಲ್ಲ, ಇದು ಏನಪ್ಪ ಇವೆಲ್ಲ ಹೇಳ್ತಾ ಇದ್ದಾರೆ ಅಂತ. ಸಾರ್ ಇಲ್ಲಿ ಶೂಟಿಂಗು ನನ್ನಿಂದ ನಿಂತೋಗ್ಬಿಟ್ಟಿದೆ ಸಾರ್, ಬೆಳಿಗ್ಗೆಯಿಂದ ನನಗೊಂದು ಆ ಒಂದು ಪದ ಹೇಳೋಕ್ಕೆ ಬರ್ತಿಲ್ಲ ನನಗೆ, ಅದು ಏನು ಸಖತ್ತು ಟಫ್ ಆಗಿದೆ, ಆ ಒಂದು ಸಾಲು ಹೇಳೋಕ್ಕೆ ಬರ್ತಿಲ್ಲ, ಅದೇನೋ ಸಂಸ್ಕೃತದಲ್ಲೆಲ್ಲ ಇದೆ ಸರ್, ಅದು ಹೇಳೋಕ್ಕೆ ಬರ್ತಿಲ್ಲ, ನೀವು ಅಲ್ಲಿ ಹೇಳ್ತಿದ್ರಲ್ಲ ಅದು ತುಂಬ ಚೆನ್ನಾಗಿತ್ತು, ನಾನು ಅವಾಗ ಗಮನ ಕೊಡಲಿಲ್ಲ, ಸಾರಿ ಹೇಳೋಣ ಅಂತ ಫೋನ್ ಮಾಡಿದೆ ಅಂತಾರೆ. ಅಂದರೆ ಆ ಕ್ಲಾಸಲ್ಲಿ ಗಮನ ಕೊಡಲಿಲ್ಲ, ನೀವು ಹೇಳಿದ್ರ ಕಡೆ ನಾನು ಅದನ್ನು ಅಭ್ಯಾಸ ಮಾಡಲಿಲ್ಲ, ಈಗ ಅದನ್ನು ಅನುಭವಿಸ್ತಾ ಇದ್ದೀನಿ ಅಂತ ನನಗೆ ಫೋನ್ ಮಾಡಿ ಹೇಳ್ತಾರೆ. ಆ ಥರದ ಉದಾಹರಣೆಗಳು ಇದ್ದಾವೆ. ಸೊ ಸಂಸ್ಕೃತ ಯಾವ್ದಾದ್ರು ಈ ಗಾಯತ್ರಿ ಶ್ಲೋಕವನ್ನು ಹೇಳಿ, ಮೃತ್ಯುಂಜಯ ಜಪ ಅಂದರೆ ಮೃತ್ಯುಂಜಯ ಮಂತ್ರವನ್ನು ಹೇಳಿ, ಯಾವುದಾದ್ರೂ ಹೇಳಿ. ಗಾಯತ್ರಿ ಅಂದರೆ ಸೂರ್ಯನ ಸ್ತ್ರೀರೂಪ, ಗಾಯತ್ರಿ ಶ್ಲೋಕ ಅಂದರೆ ಸೂರ್ಯನನ್ನೇ ಕುರಿತು ಪ್ರಾರ್ಥನೆ ಮಾಡೋದು ಅಷ್ಟೇ. ನೋಡಿ, 12 ಗಂಟೆವರೆಗೂ ಸೂರ್ಯ ನಮ್ಮ ಕಡೆ ಬರ್ತಾ ಇರ್ತಾನೆ, 12 ಗಂಟೆ ಮೇಲೆ ಅವನು ಬೆನ್ನು ಹಾಕ್ಬಿಡ್ತಾನೆ, ವಾಪಸ್ ಹೊರಟ್ಬಿಡ್ತಾನೆ. ಅದರಿಂದ ನಿಮ್ಮ ಕಡೆ ಗಮನ ಕೊಡೋಲ್ಲ, 12 ಗಂಟೆ ಒಳಗಡೆ ಇದನ್ನು ಹೇಳಿ ಅಂತ ಹಿರಿಯರು ನನಗೆ ಹೇಳಿದ್ದಾರೆ, ಅಂದರೆ ಮಾತಾಡೋವಾಗ ಹೇಳಿದ್ದಾರೆ. ಆದರೆ ನಮ್ಮ ಉದ್ದೇಶ ಅದಲ್ಲ, ಸೂರ್ಯನ ಒಲಿಸ್ಕೊಳ್ಳೋದಲ್ಲ ನಮ್ಮ ಉದ್ದೇಶ. ನಮ್ಮ ಉದ್ದೇಶ ನಮ್ಮ ನಾಲ್ಗೆ ಶುದ್ಧ ಮಾಡ್ಕೊಳ್ಳೋಕ್ಕೋಸ್ಕರ, ನಮ್ಮ ಕಠಿಣವಾದ ಪದಗಳನ್ನು ಸುಲಭ ಮಾಡ್ಕೊಳ್ಳೋಕ್ಕೋಸ್ಕರ. ಆದ್ದರಿಂದ ನಾನು ಕ್ಲಾಸಲ್ಲಿ ನನಗೆ ಯಾವ ಕ್ಲಾಸ್ ಇರುತ್ತೋ ಅವಾಗ ಅದು ಹೇಳಿ ಹೇಳ್ತೀನಿ. ಇದು ನೋಡಿ, ಸಂಸ್ಕೃತ ಶ್ಲೋಕ ಇದೆಯಲ್ಲ, ಈ ಗಾಯತ್ರಿ ಉದಾಹರಣೆ ಹೇಳ್ತೀನಿ ನೋಡಿ. ಈ ಅಭ್ಯಾಸದಿಂದ ಸಂಭಾಷಣೆ ಕೂಡ, ಏನೇ ಸಂಭಾಷಣೆ ಆಗಲಿ, ಅಕ್ಷರಗಳನ್ನು ಕರೆಕ್ಟಾಗಿ ಉಚ್ಚಾರ ಮಾಡೋದು ಕೂಡ ಅಭ್ಯಾಸ ಆಗುತ್ತೆ. ನೋಡಿ, ಇದರಲ್ಲಿ ಓಂ ನೋಡಿ, ಓಂಗೆ ಕೊಂಬಿದೆ, ಓಂ ನೋಡಿ. ಇವನ್ನೆಲ್ಲ ಅಭ್ಯಾಸ ಮಾಡಿದಾಗ ಸಂಭಾಷಣೆಯಲ್ಲಿ ಬರತಕ್ಕಂಥ ಈ ಅಕ್ಷರಗಳನ್ನು, ಈ ಪದಗಳನ್ನು ಕೂಡ ನಾವು ಕರೆಕ್ಟಾಗಿ ಉಚ್ಚಾರ ಮಾಡ್ಬೋದು. ನಮಗೆ ಗೊತ್ತಿಲ್ಲದೆ ಕಲ್ತುಬಿಟ್ಟಿರ್ತೀವಿ ನೋಡಿ. ಓಂ ಭೂರ್ಭುವಸ್ವಹ ಅಂದರೆ ಭೂ ಮಹಾಪ್ರಾಣ, ಭಾ ಮಹಾಪ್ರಾಣ ನೋಡಿ, ಇದು ಅಲ್ಪ ಪ್ರಾಣ ಮಹಾಪ್ರಾಣ ನೋಡಿ. ಇದರಲ್ಲಿ ಭರ್ಗೋ ದೇವಸ್ಯ ಧೀಮಹಿ ನೋಡಿ, ಭರ್ಗೋ ಯತ್ವಾ ದೇವ ನೋಡಿ, ಈ ಥರ ಹ್ರಸ್ವ ದೀರ್ಘ ಅಲ್ಪ ಪ್ರಾಣ ಮಹಾಪ್ರಾಣ ಏತ್ವ ಒದ್ದುಗಳು ಇವೆಲ್ಲ ಕರೆಕ್ಟಾಗಿ ನಾವು ಉಚ್ಚಾರ ಮಾಡೋದನ್ನು ಈ ಶ್ಲೋಕಗಳನ್ನು ಅಭ್ಯಾಸ ಮಾಡೋದ್ರ ಮೂಲಕ ನಮಗೆ ಗೊತ್ತಿಲ್ಲದೆ ತಿಳ್ಕೊಂಬಿಟ್ಟಿರ್ತೀವಿ. ಸೊ ನಮ್ಮ ಸಂಭಾಷಣೆ ಹೇಳೋವಾಗ ಕೂಡ ನಾನು ಕರೆಕ್ಟಾಗಿ ಇವನ್ನೆಲ್ಲ ಬಳಕೆಯಲ್ಲಿ ತರ್ತೀವಿ ನಾವು. ಆದ್ದರಿಂದ ಇವನ್ನ ಅಭ್ಯಾಸ ಮಾಡಿ ಅಂತ ಹೇಳ್ತೀನಿ. ನಿಮಗೆ ಯಾವುದು ಈಸಿ ಆಗುತ್ತೋ ಅದನ್ನು ಕಲೀರಿ. ನಿಜ ಹೇಳಬೇಕು ಅಂದರೆ ಈ ಶ್ಲೋಕ ಕಲಿಯೋದಕ್ಕೆ ನಾನೇ ತುಂಬ ಕಷ್ಟಪಟ್ಟೆ. ಯಾಕೆಂದರೆ ನನಗೆ ಇದು ಉಚ್ಚಾರ ಮಾಡೋಕ್ಕೆ ಬರ್ತಿರಲಿಲ್ಲ, ಯಾರೂ ಹೇಳ್ಕೊಡ್ತಿರ್ಲಿಲ್ಲ. ಯಾರೋ ಹೇಳ್ಕೊಟ್ರೆ ಅದು ಫುಟ್ಪಾತಲ್ಲಿ ಬುಕ್ ಸಿಗುತ್ತೆ ನೋಡ್ರಿ, ಅಲ್ಲಿ ಓದ್ಕೊಳ್ರಿ ಬರುತ್ತೆ ಅಂತ. ಫುಟ್ಪಾತಲ್ಲಿ ಬುಕ್ ಸಿಗುತ್ತೆ, ಅದು ಓದೋದು ಹೇಗೆ, ಉಚ್ಚಾರ ಮಾಡೋದು ಹೇಗೆ? ನಾನು ಕಷ್ಟಪಟ್ಟು ಕಲ್ತ ಮೇಲೆ ಅನುರಾಧ ಪೋಡ್ವಾಲ್ಕರ್ ಅವ್ರದ್ದು ಕ್ಯಾಸೆಟ್ ಬಂತು, ಗಾಯತ್ರಿ ಮಂತ್ರದ್ದು. ನಾನು ಅಯ್ಯೋ ದೇವರೇ, ಇಷ್ಟು ಕಷ್ಟಪಟ್ಟೆ, ನಂಗೆ ಕಲ್ತ ಮೇಲೆ ಬಂತಲ್ಲಪ್ಪ ಇದು ಅಂದ್ಕೊಂಡೆ.
ಸೊ ಅವಾಗಲಿಂದ ನನ್ನ ವಿದ್ಯಾರ್ಥಿಗಳಿಗೆ ಈ ಕಷ್ಟ ಆಗಬಾರ್ದು ಅಂತ ನನ್ನ ಕ್ಲಾಸಲ್ಲಿ ಮೊದಲು ಪ್ರಾರಂಭ ಕ್ಲಾಸ್ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಈ ಶ್ಲೋಕವನ್ನು ಹೇಳಿಸಿ ಅಭ್ಯಾಸ ಮಾಡಿಸಿ ಮುಂದಿನ ವಿಷಯಕ್ಕೆ ನಾನು ಹೋಗ್ತಿದ್ದೀನಿ. ಸೊ ನನ್ನ ವಿದ್ಯಾರ್ಥಿಗಳೆಲ್ಲ ಕರೆಕ್ಟು ಸರ್, ನಾನು ತಪ್ಪು ತಪ್ಪಾಗಿಂದ ಮಾತಾಡ್ತಿದ್ದೆ, ಹೆಂಗೆಂಗಂದ್ರೆ ಹೆಂಗೆ ಮಾತಾಡ್ಬಿಡ್ತಿದ್ದೆ, ನೋಡಿ ಈ ಶ್ಲೋಕವನ್ನು ಅಭ್ಯಾಸ ಮಾಡ್ತಿರೋದ್ರಿಂದ ನಿಜವಾಗಲೂ ನನ್ನ ಮಾತುಗಾರಿಕೆಯಲ್ಲಿ ಸಾಕಷ್ಟು ಸುಧಾರಣೆ ಕಂಡಿದೆ ಅಂತ ಹೇಳಿದ್ದಾರೆ. ಸೊ ಇದೇನೋ ಕಠಿಣವಾದ ಪದಗಳನ್ನು ಸುಲಭವಾಗಿ ಉಚ್ಚಾರ ಮಾಡೋದಕ್ಕೆ ಸಂಸ್ಕೃತ ಶ್ಲೋಕಗಳನ್ನು ಅಭ್ಯಾಸ ಮಾಡಿ ಅಂತ ನಮ್ಮ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ಹೇಳ್ತಾ ಇದ್ದೀವಿ. ನಾನಂತೂ ಅಭ್ಯಾಸ ಮಾಡಿಸ್ತಾ ಇದ್ದೀನಿ, ದಯವಿಟ್ಟು ನೀವು ಕೂಡ ಅಭ್ಯಾಸ ಮಾಡಿ. ಸ್ನೇಹಿತರೆ, ಇಷ್ಟೊತ್ತು ನಾವು ಈ ವಿಷಯಗಳನ್ನು ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ನಾವು ಬೇರೆ ವಿಷಯಗಳ ಬಗ್ಗೆ ಮಾತಾಡೋಣ. ನಮಸ್ಕಾರ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ ಅಂತ ಒಂದು ಬಂದಿದೆ. ಸೊ ಮ್ಯಾಗ್ಝಿನಲ್ಲಿ ಎಷ್ಟು ಇನ್ಫಾರ್ಮೇಷನ್ ಇರಬೇಕಂದ್ರೆ ಯೂಟ್ಯೂಬ್ ಚಾನಲ್ ಇನ್ನೆಷ್ಟು ಬೇಡ. ಫಾರ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಕನ್ನಡ ಆ್ಯಂಡ್ ಕನ್ನಡ ಸಿನಿಮಾ, ಫಾಲೋ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್.